ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಕರ್ ಸ್ಟೋರೀಸ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟಿ ಟ್ವೆಂಟಿ ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ ಮ್ಯಾಮ್. ಇಷ್ಟು ಬೇಗ ವಿಡಿಯೋ ಮಾಡ್ತೀನಿ ಅಂತ ನಾನು ನಿಜಾಲು ಅಂದ್ಕೊಂಡಿರಲಿಲ್ಲ. ಯಾಕಂದ್ರೆ ಇವಾಗ ನಾನು ಜಸ್ಟ್ ಮಿಡ್ ಮ್ಯಾಚ್ ವಿಡಿಯೋ ನಾನು ಬಿಟ್ಟಿದ್ದೀನಿ, ಹತ್ತುವರೆಗೆ ವಿಡಿಯೋ ಮಾಡ್ತೀನಿ ಅಂತ ನಿಜಾಲು ಅಂದ್ಕೊಂಡಿರಲಿಲ್ಲ. ಗುರು 6 ವಿಕೆಟ್ ಆಲ್ರೆಡಿ ಡಮಾರ್, ಇನ್ನು ಎಷ್ಟು ವಿಕೆಟ್ ಬೀಳುತ್ತೆ ಆಬ್ವಿಯಸ್ಲಿ, ಆಲ್ ಔಟ್ ಆಗ್ತಾರೆ ಅಂತ ಕಾಣಿಸುತ್ತೆ. ಇನ್ನು ಓವರ್ಸ್ಗಳು ರಿಮೈನಿಂಗ್ ಇದೆ. ಮೂರು ಜನ ನಿಮಗೆ 2 ವಿಕೆಟ್ನ ತೊಗೊಂಡಿದ್ದಾರೆ, ಬುಮ್ರಾ, ಭುವನೇಶ್ವರ್ ಜೊತೆಗೆ ನಿಮಗೆ ಚಹಲಣ್ಣ. ಅಲ್ಲ ಗುರು, ಏನು ಬೇಕಾದ್ರೂ ನೋಡ್ಬೋದಾಯ್ತಾ. ಹಾರ್ದಿಕ್ ಪಾಂಡೆ ಅವ್ರ ಬೌಲಿಂಗಲ್ಲಿ ಯಾರು ಕ್ಯಾಚ್ ಬಿಟ್ಟರು ಅಂತಂದರೆ ಅವ್ರು ಕೊಡ್ತಾರಲ್ಲ ಎಮೋಷನ್ಸು, ಅದರಲ್ಲಿ ಯಾವ ಪಾರ್ಟಿ ಬೈಕು ಅಂತ ಇರ್ತಾರೆ ಅಂತ ಎಮೋಷನ್ಸಲ್ಲೇ ಗೊತ್ತಾಗ್ಬಿಡ್ತೈತೆ. ಅವ್ರು ಬೌಲಿಂಗ್ ಮಾಡಿದಾಗ ಯಾರು ಕ್ಯಾಚ್ ಬಿಟ್ಟರು ಅಂದರೆ ನೋಡೋಕ್ಕಾಗೋದಿಲ್ಲ ಗುರು. ಹಾರ್ದಿಕ್ ಪಾಂಡೆ ಅವ್ರ ಮುಖ ಮಾತ್ರ ಬೇರೆ ಅಷ್ಟೊಂದು ಎಮೋಷನ್ಸ್ ತೋರಿಸಲ್ಲ, ಇವ್ರು ಸಿಕ್ಕಾಪಟ್ಟೆ ಎಮೋಷನ್ಸ್ನ ತೋರಿಸ್ತಾರೆ. ಬಟ್ ಬಿಟ್ಟಾಕೆ ಮ್ಯಾಚ್ ಅಂತೂ ಕಡೆಗೂ ಗೆದ್ದಿದ್ದೀವಿ, ಇನ್ನು ಮ್ಯಾಚ್ ಮುಗ್ದಿಲ್ಲ. ಆಬ್ವಿಯಸ್ಲಿ ಮುಂಚೆನೇ ವಿಡಿಯೋ ಮಾಡ್ತಿದ್ದೀನಿ. ನಮ್ಮ ಇಂಡಿಯನ್ ಟೀಮ್ ಕಡೆ ಒಂದು ಸ್ವಲ್ಪ ಮಿಡ್ ಲಾಡ್ಲಿ ಬ್ಯಾಟಿಂಗ್ ಫ್ಲಾಸ್ಗಳು ಇತ್ತು ಅಂತಂದ್ರೂ ಇವ್ರ ಕಡೆ ಕಂಪ್ಲೀಟಾಗಿ ಬ್ಯಾಟಿಂಗ್ ಆರ್ಡ್ರೇ ಹೋಗೆ, ಕಂಪ್ಲೀಟಾಗಿ ಡೆಮಾಲಿಶು, ಪವರ್ ಪ್ಲೇಲೇ ಡೆಮಾಲಿಷ್ ಅಂತ ಅಂದ್ಕೊಂಬಿಡಿ. ನಿಮಗೆ ಮಲಾನ್ ಅವ್ರು ನಿಂತ್ಕೊಂಡಿದ್ರು, ಆಮೇಲೆ ಮೋಯಿನ್ ಅಲ್ಲಿ ಅವ್ರು ಸ್ವಲ್ಪ ಒಂದು ಸ್ವಲ್ಪ ಆಡ್ತಾ ಇದ್ದಾರೆ. ಬಟ್ ಮೋಯಿನ್ ಅಲ್ಲಿ ಎಷ್ಟಂತ ಹೊಡೆಯೋಕ್ಕಾಗುತ್ತೆ, ಆಲ್ರೆಡಿ ಡೇವಿಡ್ ವಿಲ್ಲಿ ಮತ್ತು ಮೋಯಿನ್ ಅಲ್ಲಿ ಬಂದ್ಬಿಟ್ಟು ಆಡ್ತಾ ಇದ್ದಾರೆ. ಮೋಯಿನ್ ಅಲ್ಲಿ ಏನು 100 ಹೊಡೆದ್ಬಿಡ್ತಾರೆ ನಿಮಗೆ 40 ಬಾಲಲ್ಲಿ ಆಗೋದಿಲ್ಲ. ಅದಕ್ಕೇ ವಿಡಿಯೋ ಮಾಡ್ತಾಯಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಜಡ್ಡು ಬಗ್ಗೆ ಮಾತಾಡಿರಲಿಲ್ಲ, ಜಡ್ಡು ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೀನಿ, ಪೋಸ್ಟ್ ಮ್ಯಾಚಲ್ಲಿ ಮಾತಾಡ್ತೀನಿ ಅಂತ ಹೇಳಿದೆ. ನಮ್ಮ ಜಡ್ಡು ಇವತ್ತೇನೋ ಆಡಿರಲಿಲ್ಲ ಅಂತಂದರೆ 40+ ರನ್ 46 ಹೊಡಿಲಿ ಅಂತ ಹೊಡೆದಿರಲಿಲ್ಲ ಅಂತಂದಿದ್ರೆ ಪಕ್ಕ ಈ ಮ್ಯಾಚ್ನ ಒಂಥರ ಸಪ್ರೇಟ್ ದಿಕ್ಕಿಗೆ ಟರ್ನ್ ಆಗೋಗ್ಬಿಟ್ರದು. ಇವಾಗ ಏನಾದ್ರು 140-130 ರೇಂಜಿಗೆ ಏನಾದ್ರು ರೆಸ್ಟ್ರಿಕ್ಟ್ ಆಗಿತ್ತು ಅಂತಂದಿದ್ರೆ ಅವಾಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಕೊಂಡ್ರು ಇಂಗ್ಲೆಂಡ್ ಟೀಮು. ಆ್ಯಕ್ಚುಲಿ ನಿಮಗೆ ಸೆಕೆಂಡ್ ಬ್ಯಾಟಿಂಗ್ ಆಡೋದು ಈಸಿ ಇಲ್ಲ, ನಿಮಗೆ ಪ್ರೀ ಶೋ ಅಲ್ಲಿ ಹೇಳಿದೆ. ಏನಕ್ಕೆ ತಲೆಕೆಟ್ಟೋರ್ ಥರ ಇವರು ಬೌಲಿಂಗ್ ತಗೊಂಡ್ರು ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ. 20% ಅಷ್ಟೇ ಗೆದ್ದಿರೋದು, 20% ಬ್ಯಾಟಿಂಗ್ ಸೆಕೆಂಡ್ ಆಡಿದವರು ಮಾತ್ರ ಗೆದ್ದಿರೋದು ಈ ಒಂದು ಪಿಚ್ಚಲ್ಲಿ, ಈ ಒಂದು ಸ್ಟೇಡಿಯಮಲ್ಲಿ. ಸೊ ನನ್ನ ಪ್ರಕಾರ ಬ್ಯಾಟಿಂಗೆ ತೊಗೊಂಡಿರಬೇಕಾಗಿತ್ತು. ಇಂಗ್ಲೆಂಡ್ ಅವ್ರು ಹೆಂಗಿದ್ರು ಟಾಸ್ ಗೆದ್ದಿದ್ರು, ಸೊ ಒಂಥರ ಮಿಸ್ ಮಾಡ್ಕೊಂಡ್ರು. ಅವ್ರಿಗೆ ನಮ್ಮಷ್ಟು ಅನಾಲಿಸಿಸ್ ಮಾಡಿರ್ತಾರ ಮಾಡಿರಲ್ವ ಗೊತ್ತಿಲ್ಲ ಗುರು. 80% ಚಾನ್ಸ್ ಇರೋದು ಬ್ಯಾಟಿಂಗ್ ಫಸ್ಟ್ ಆಡೋರಿಗೆ, ಬ್ಯಾಟಿಂಗ್ ಫಸ್ಟ್ ಆಡೋರಿಗೆ ಚೆನ್ನಾಗಿ ಬರುತ್ತೆ. ಅಂದರೆ ನಿಮ್ಗೆ ನೋಡ್ತಿರ್ಬೋದು ಎಷ್ಟು ಟರ್ನ್ ಆಗ್ತಿತ್ತು ಬಾಲು, ಸ್ವಿಂಗು ಸೀಮು ಎಲ್ಲ ಹಿಂಗಿತ್ತು ಅಂತ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಎಕ್ಸ್ಪೆಷಲಿ ಬುಮ್ರಾ ಅವ್ರು ಆಗ್ತಾರೆ ನೋಡಿ, ಬೋಲ್ಡ್ ಮಾಡ್ತಾರೆ ಲಿವಿಂಗ್ಸ್ಟನ್ ಅವ್ರನ್ನ. ಲಿವಿಂಗ್ಸ್ಟನ್ ಅವರೇ ಒಂಥರ ಮುಖ ಸ್ತಬ್ಧರಾಗೋಗ್ಬಿಡ್ತಾರೆ, ಎಲ್ಲಿಂದ ಹೆಂಗೋಯ್ತು ಹೆಂಗೂ ನುಗ್ತು ಬಾಲು ಅಂತ. ಸೊ ಸಿಕ್ಕಾಪಟ್ಟೆ ನಿಮಗೆ ಸ್ವಿಂಗು ಸೀಮು ಎಲ್ಲ ಕಾಣಿಸ್ತಾ ಇತ್ತು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡೋಕೆ ಅಷ್ಟೊಂದು ಏನು ಈಸಿ ಆಗಿಲ್ಲ, ಜೊತೆಗೆ ಬ್ಯಾಟಿಂಗ್ ಫ್ಲಾಸ್ ಕೂಡ ಹಂಗೆ ಇತ್ತು. ನಿಮಗೆ ಡೇವಿಡ್ ಮಲಾನ್ ಅವರು ಸುಮ್ಮನೆ ಔಟ್ ಆದರು, ಬಟ್ ಏನಾದ್ರು ಟ್ರೈ ಮಾಡಲೇಬೇಕಾಗಿತ್ತು. ಹೆಂಗೆ ಉಲ್ಟಾ ತಿರುಗಿಸ್ಕೊಂಡು ಮರಗಿಸ್ಕೊಂಡು ಎಲ್ಲ ಹೊಡೆಯೋ ಥರನೇ ಟ್ರೈ ಮಾಡ್ತಾ ಇದ್ರು ಎಲ್ಲರೂ. ಒಟ್ಟಿನಲ್ಲಿ ಕಂಪ್ಲೀಟ್ಲಿ ಸ್ಟ್ರಗ್ಲಿಂಗು ಇಂಗ್ಲೆಂಡ್ ಬ್ಯಾಟಿಂಗ್ ಲೈನಪ್ಪು. ಜಾಸ್ ಬಟ್ಲರ್ ಅವರು 2 ಮ್ಯಾಚನ್ನು ಕರೆಕ್ಟಾಗಿ ಆಡೋಕ್ಕಾಗಲಿಲ್ಲ. ಸೊ ಇಲ್ಲಿ ವಿರಾಟ್ ಕೊಹ್ಲಿ ಅವರು 1 ಮ್ಯಾಚ್ನ ಬ್ಲೇಮ್ ಮಾಡಿದ್ರ. ಜಾಸ್ ಬಟ್ಲರ್ ಅವ್ರು ನೋಡೋಕೆ ಹೋಯ್ತು ಅಂದರೆ 2 ಮ್ಯಾಚನ್ನು ಫ್ಲಾಪ್ ಶಾಟ್ ತೋರಿಸಿದ್ದಾರೆ. ಸೊ ವಿರಾಟ್ ಕೊಹ್ಲಿ ನೆಕ್ಸ್ಟ್ ಮ್ಯಾಚ್ ಅವರು ಕಮ್ಬ್ಯಾಕ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಒಟ್ಟಲ್ಲಿ ಸೀರೀಸ್ನ ಇವತ್ತು ಗೆದ್ದಿದ್ದಾರೆ. ಇವತ್ತೇನಾದ್ರು ಗೆದ್ದಿತ್ತು ಅಂದರೆ ಇಂಗ್ಲೆಂಡು, ನೆಕ್ಸ್ಟ್ ಮ್ಯಾಚ್ ಮಜಾ ಇರೋದು. ಸೀರೀಸು ಒಂಥರ ಡಿಸೈಡರ್ ಆಗೋದು, ಹಂಗಾಗೋದು ಹಿಂಗಾಗೋದು ಅಂತ. ಇವಾಗ ಸೀರೀಸ್ನ ಇಂಡಿಯಾ ಗೆದ್ದುಬಿಟ್ಟಿದ್ದಾರೆ, ನೆಕ್ಸ್ಟ್ ಮ್ಯಾಚ್ ಅಷ್ಟೊಂದು ನಶ ಇರೋದಿಲ್ಲ. ನೆಕ್ಸ್ಟ್ ಮ್ಯಾಚ್ ಯಾವತ್ತು ಅಂದರೆ ನಾಳೆನೇ ಮ್ಯಾಮ್, ನಾಳೆನೇ ನೆಕ್ಸ್ಟ್ ಮ್ಯಾಚು. ನಿಮಗೇನು ಗ್ಯಾಪ್ ಗೀಪ್ ಎಲ್ಲ ಏನೂ ಕೊಟ್ಟಿಲ್ಲ, ಆಮೇಲೆ ಗ್ಯಾಪ್ ಇದೆ ಅಂತ ಅಂದ್ಕೊಂಡಿದ್ದಕ್ಕೆ ಹೋಗ್ಬಿಡಿ. ಒಟ್ಟಲ್ಲಿ ಒಂದು ಸ್ವಲ್ಪ ಬೇಜಾರಾಗ್ತಿದೆ, ಒಂಥರ ಏನಿಸ್ತಿದೆ, ಅಯ್ಯೋ ಪಪ್ಪ ಅಂತ ಅನ್ನಿಸ್ತಿದೆ. ಇಂಗ್ಲೆಂಡ್ ಅವ್ರ ಟೀಮ್ನ ನೋಡ್ತು ಅಂದರೆ ಏನು ಫುಲ್ಲು ಟೆಸ್ಟ್ ಮ್ಯಾಚ್ನ ಗೆದ್ಬಿಟ್ಟು ಬಿಲ್ಡಪ್ ಕೊಟ್ಟಿದ್ದೋ ಕೊಹ್ಲಿ ಅವ್ರನ್ನ ಟ್ರೋಲ್ ಮಾಡಿದ್ದು ಅಂದರೆ ಇಂಗ್ಲೆಂಡ್ ಅಫಿಷಿಯಲ್ ಇದ್ರಲ್ಲಿ ಹಾಕೊಂಡು ಟ್ವಿಟರಲ್ಲಿ. ಸೊ ಇವಾಗ ಸೀರೀಸ್ನ ಗೆದ್ಬಿಟ್ವಿ, 2 ಮ್ಯಾಚ್ನ ಕಂಟಿನ್ಯೂಸ್ ಆಗಿ ಗೆದ್ದಿದ್ದೀವಿ, 3 ಮ್ಯಾಚ್ನ ಆಬ್ವಿಯಸ್ಲಿ ಗೆಲ್ತೀವಿ ಅಂತ ಅಂದ್ಕೊಂಡಿದ್ವಿ. ಒಂಥರ ವೈಟ್ ವಾಶ್ ಆಗೋಯ್ತು ಅಂದರೆ ಅಜೀಬ್ ಆಗೋಗ್ಬಿಡ್ತಾರೆ. ಅಲ್ಲ ಗುರು, ನಾವೇನು ಅಂದ್ಕೊಂಡಿದ್ವಿ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ಅಂತ. 2 ಮ್ಯಾಚ್ ಒನ್ ಸೈಡ್ ಆಗೋಯ್ತಲ್ಲ ಗುರು. ಇಲ್ಲಿ ಫಸ್ಟ್ ಮ್ಯಾಚ್ ನೋಡಿದ್ರೆ 50 ರನ್ ವಿಕ್ಟ್ರಿ, ಈ ಮ್ಯಾಚ್ ನೋಡಿದ್ರೆ ಹಿಂಗೆ 8-10 ಓವರ್ಗೇನೆ ಡಿಸೈಡ್ ಆಗೋಯ್ತಿದ್ದು ಇಂಡಿಯಾ ಗೆದ್ಬಿಡ್ತಾರೆ ಅಂತ. ಕಂಪ್ಲೀಟ್ಲಿ ಒನ್ ಸೈಡ್ ಆದರೆ ಬೇಜಾರಾಗುತ್ತೆ ಗುರು. ಐರ್ಲೆಂಡ್ ಅವರೇ ಪಾಪ ಎಷ್ಟೋ ಹೆವಿ ಕ್ವಾರ್ಟ್ಲೈ ಕೊಟ್ಟಿದ್ರು. ಐರ್ಲೆಂಡ್ ಅವ್ರು ನಿಜವಾದ ಸೆಕೆಂಡ್ ಮ್ಯಾಚಲ್ಲಿ ಸಿಕ್ಕಾಪಡೆ ಟಫ್ ಫೈಟ್ ಕೊಟ್ಟಿದ್ರು ಮಾತ್ರ ಮಜಾ ಇತ್ತು ಗುರು. ಬಿಡಿ, ಏನು ಮಾತಾಡೋಕ್ಕಾಗಲ್ಲ ಜಾಸ್ತಿ. ಇಂಗ್ಲೆಂಡ್ ಅವರು ತಲೆ ಕೆಡಿಸ್ಕೊಳ್ಳೇಬೇಕಾಗಿರುತ್ತೋ ವಿಚಾರ, ಯಾಕಂದರೆ ವರ್ಲ್ಡ್ ಕಪ್ಗೆ ಆಡ್ತಾ ಇದ್ದಾರೆ ಅಂತಂದರೆ ಬಿಡಿ ಅವ್ರು ತಲೆ ಕೆಡಿಸ್ಕೊಂತಾರೆ, ನಾವೇನು ತಲೆ ಕೆಡಿಸ್ಕೊಳ್ಳೋಣ. ನಮ್ಮ ಒಟ್ಟಿನಲ್ಲಿ 2 ಮ್ಯಾಚ್ನ ಗೆದ್ದಿದ್ವಿ, 3ನೇ ಮ್ಯಾಚು ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಇದೆ. ನಾಳೆನೂ ಕೂಡ ಸೇಮ್ ಸಿನಾರಿಯೋನೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಪ್ಲೇಯಿಂಗ್ ಲೆವೆನ್ ಏನೋ ಚೇಂಜ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಂಡಿಯನ್ ಪ್ಲೇಯಿಂಗ್ ಲೆವೆನ್ ಏನಾದರೂ ಈ ಮ್ಯಾಚಲ್ಲಿ ಅದೇ ಲೆವೆನ್ ಇರುತ್ತೆ ನಾಳೆ ಮ್ಯಾಚಲ್ಲೂ ಕೂಡ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಒಟ್ಟಿನಲ್ಲಿ ಸೀರೀಸ್ ವಿಕ್ಟರಿ ಆಗಿದೆ, ಫಿಂಗರ್ ಕ್ರಾಸ್ ಅವನಜ್ಜಿ. ಎಲ್ಲರಿಗೂ ಚಿಯರ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.